ಇಂದು ಕೋಲಾರದಲ್ಲಿ ಕೈನಾಯಕ ರಾಹುಲ್ ಗಾಂಧಿ ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ ಜೈ ಭಾರತ್ ಸಮಾವೇಶದಲ್ಲಿ ಭಾಗಿಯಾಗುತ್ತಾರೆ ಕಾಂಗ್ರೆಸ್ ನಾಯಕ ಕೋಲಾರದ ಟಮಕ ಬಳಿ ಇರುವಂತ ಮೈದಾನದಲ್ಲಿ ಸಮಾವೇಶ ನಡೆಯುತ್ತೆ ನೋಡಿ 2019 ರಲ್ಲಿ ಎಲ್ಲಿ ಅಬ್ಬರಿಸಿದ್ರೋ ಎಲ್ಲಿ ಗರ್ಜಿಸಿದ್ರೋ ಅದೇ ಪ್ರದೇಶಕ್ಕೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಸಂತಸ ಸ್ಥಾನದಿಂದ ಅನರಾಗೋಕೆ ಕಾರಣವಾದಂತ ಸ್ಥಳ ಅಲ್ಲಿನ ರಣಕಹಳೆ ಊದಲಿಕ್ಕೆ ಬರ್ತಿದ್ದಾರೆ 23 ಚುನಾವಣೆಗೆ ಯಾಕೆ ಎಲ್ಲಾ ಕಳ್ಳರು ಮೋದಿ ಅನ್ನುವಂತ ಹೆಸರನ್ನ ಉಪನಾಮವನ್ನ ಸರ್ನೇಮನ್ನ ಹೊಂದಿದ್ದಾರೆ ಅಂತ ರಾಹುಲ್ ಹೇಳಿದ್ರು 2019 ರ ಲೋಕಸಭಾ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಅಂದ್ರೆ ಬೈರಂಗ ಸಮಾವೇಶದಲ್ಲಿ ಮುನ್ನೆಪ್ನೂರ್ ಪ್ರಚಾರ ಮುನ್ನೆಪ್ನೂರ್ ಪರವ ಪ್ರಚಾರವನ್ನ ಮಾಡುತ್ತಾ ಇದ್ದರು ಒಂದು ಪ್ರಕರಣ ಸಂಬಂಧಪಟ್ಟಂತೆ ಕಳೆದ 20 ದಿನಗಳ ಹಿಂದಷ್ಟೇ ಅವರನ್ನ ಸಂಸತ್ ಸ್ಥಾನದಿಂದ ಅನರ್ಹ ಮಾಡಲಾಯಿತು 2 ವರ್ಷ ಜೈಲು ಶಿಕ್ಷೆ ಕೂಡ ತೀರ್ಪು ಬಂದಿದೆ ಹೇಳಿಕೆ ಹಿನ್ನೆಲೆ ರಾಹುಲ್ ವಿರುದ್ಧ ಮಾನಷ್ಟ ಮೊಕದ್ದಮೆ ಕೂಡ ದಾಖಲಾಗಿತ್ತು ಬಟ್ ಈಗ ಅದು ಕಾನೂನಾತ್ಮಕವಾಗಿ ಹೋರಾಟ ಕೂಡ ನಡೆಯತಾ ಇದೆ ಬಟ್ ಈಗ ಇರೋದು 2023 ರ ಚುನಾವಣೆ ಇದೆ ಅಲ್ವಾ ಅದಕ್ಕೆ ರಾಹುಲ್ ಗಾಂಧಿ ಅವರು ಕೋಲಾರ ಜಿಲ್ಲೆಯಿಂದಲೇ 2019 ರಲ್ಲಿ ಯಾವ ರೀತಿಯಾಗಿ ಆ ಒಂದು ಭಾಷಣ ಇತ್ತು ಗರ್ಜನೆ ಇತ್ತು ಇವತ್ತಿನ ಭಾಷಣ ಬಹಳ ಕುತೂಹಲ ಇದೆ ಯಾವ ರೀತಿ ಟಕ್ಕರ್ ಕೊಡ್ತಾರೆ ಪ್ರಧಾನಿ ಮೋದಿ ಅವರಿಗೆ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಅಂತ ಸ್ವಾಭಿಮಾನದ ಪ್ರತೀಕವಾಗಿ ರಣಕಹಳೆಯನ್ನ ಮೊಳಗಿಸಿದ್ದಾರೆ ಈಗಾಗಲೇ ಬ್ಯಾನರ್ ಗಳು ಕಟೌಟ್ ಗಳು ರಾರಾಜಿಸ್ತಾ ಇದ್ದಾವೆ ಅದರಲ್ಲೂ 2 ದಿನದ ಪ್ರವಾಸ ಅವರದು ಇವತ್ತು ಕೋಲಾರ ಬೆಂಗಳೂರಲ್ಲಿ ಒಂದು ಕಚೇರಿ ಉದ್ಘಾಟನೆ ಇದೆ ಕೆಪಿಸಿಸಿ ಇದು ಆಮೇಲೆ ಬೀದರ್ ಕಡೆಗೆ ಹೋಗ್ತಾರೆ ಹುಮ್ನಾಬಾದ್ ನಲ್ಲಿ ಅಲ್ಲೊಂದು ಒಂದು ಶಕ್ತಿ ಪ್ರದರ್ಶನ ಇದೆ ಬಿಜೆಪಿ ಅದರಲ್ಲೂ ಈಗ ಅವರಿಗಾದಂತ ಒಂದು ಶಿಕ್ಷೆ ಪ್ರಕಟ ಏನಿದೆ ಇವತ್ತು ಅವರು ಮಾತನಾಡುವಂತ ಭಾಷಣ ಏನಿದೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಪ್ರಚಾರದ ಒಂದು ಸಭೆ ಆಗಿರುತ್ತೆ ಇದು ಜೈ ಭಾರತ್ ಅನ್ನುವಂತ ಒಂದು ಸಮಾವೇಶ 11 ಎಕರೆ ಪ್ರದೇಶದಲ್ಲಿ ಭವ್ಯವಾದಂತ ವೇದಿಕೆ ನಿರ್ಮಾಣ ಮಾಡಲಾಗಿದೆ 1.5 ಲಕ್ಷ ಆಸನದ ವ್ಯವಸ್ಥೆ ಸುಮಾರು 3 ಲಕ್ಷದ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆಗಮಿಸುತ್ತಾರೆ ಅಂತ ಹೇಳಿ 750 ಸರ್ಕಾರಿ ವಾಹನಗಳು 650 ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಮತ್ತೆ ತುಮಕೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಈ ಒಂದು ಭಾಗಗಳಿಂದ ಜನ ಆಗಮಿಸುತ್ತಾರೆ ಅದರಲ್ಲೂ ರಾಹುಲ್ ಗಾಂಧಿ ಅವರು ಇವತ್ತಿನ ಭಾಷಣದ ಹೈಲೈಟ್ ಏನಾಗಿರಬಹುದು ಮತ್ತೆ ಪ್ರಧಾನಿ ಮೋದಿ ಕೇಂದ್ರ ಸರ್ಕಾರ ಬಿಜೆಪಿ ಅದರ ವಿರುದ್ಧ ಗರ್ಜಿಸುತ್ತಾರ ಅಂತ ಹೇಳಿ ಈಗಾಗಲೇ ನಗರಾದ್ಯಂತ ಕಟೌಟ್ಗಳು ಬ್ಯಾನರ್ಗಳು ರಾರಾಜಿಸ್ತಾ ಇದ್ದಾವೆ ರಾಷ್ಟ್ರೀಯ ಹೆದ್ದಾರಿ ಕೋಲಾರದ ಗಡಿಯಿಂದ ಹಿಡಿದು ಸಮಾವೇಶದ ವೇದಿಕೆವರೆಗೂ ನೋಡ್ತಾ ಇದ್ದೀವಿ ನಾವು ಕಾಂಗ್ರೆಸ್ ಮಯ ಆಗಿದೆ ಕೋಲಾರ ರಾಷ್ಟ್ರೀಯ ಹೆದ್ದಾರಿ ಕೂಡ ರಾರಾಜಿಸ್ತಾ ಇದೆ ಬ್ಯಾನರ್ಗಳಿಂದ ಫ್ಲೆಕ್ಸ್ಗಳಿಂದ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಎಲ್ ಎನ್ ಸ್ವಾಮಿ ನೇರ ಸಂಪರ್ಕದಲ್ಲಿ ಎಲ್ ಎನ್ ಸ್ವಾಮಿ 2019 ರಲ್ಲಿ ಯಾವ ಸ್ಥಳದಿಂದ ಗರ್ಜನೆ ಮಾಡಿದ್ರು ಅದೇ ಪ್ರದೇಶದಿಂದ ಮತ್ತೊಮ್ಮೆ ಗರ್ಜನೆ ಮಾಡಲಿಕ್ಕೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮ ಹೇಗೆ ಸಾಗಬಹುದು ಸಿದ್ಧತೆಗಳು ಹೇಗಿದೆ ಪ್ರಭು ಇವತ್ತು ಕೋಲಾರದಲ್ಲಿ ಕಾಂಗ್ರೆಸ್ ನಾಯಕರ ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಪ್ರಮುಖವಾಗಿ ಕಾಂಗ್ರೆಸ್ ವಲಯದಲ್ಲಿ ಒಂದು ತಿರುವನ್ನು ಪಡೆದುಕೊಳ್ಳುತ್ತಾ ಈ ಸಮಾವೇಶ ಅನ್ನೋದು ಕೂಡ ಈಗಾಗಲೇ ರಾಜಕೀಯ ಚರ್ಚೆ ಆಗ್ತಾ ಇದೆ ಅಂದರೆ ಒಂದು ಕಡೆ 2019 ಲೋಕಸಭಾ ಚುನಾವಣೆ ವೇಳೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೊಟ್ಟಂಥ ಒಂದು ಹೇಳಿಕೆ ಸಾಕಷ್ಟು ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಒಂದು ತಳಮಳ ಉಂಟು ಮಾಡಿತ್ತು ಜೊತೆಗೆ ಅವರ ಸಂಸತ್ ಸದಸ್ಯ ಸ್ಥಾನಕ್ಕೂ ಕೂಡ ಕುತ್ತು ಬಂದಿದೆ ಹಾಗಾಗಿ ಎಲ್ಲಿ ಕಳೆದುಕೊಂಡಿದ್ವೋ ಅಲ್ಲೇ ಪಡೆದುಕೊಳ್ಬೇಕು ಎಂಬ ತೀರ್ಮಾನದಂತೆ ಕಾಂಗ್ರೆಸ್ ನಾಯಕರು ಒಂದು ಪಟ್ಟಿ ಹಿಡಿದಿದ್ದು ಜೊತೆಗೆ 2023 ಚುನಾವಣೆ ಇನ್ನೇನು ಕೂಡ ದಿನಗಳನ್ನು ಶುರುವಾಗಿದೆ ಈ ಚುನಾವಣೆಗೂ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಸಾಕಷ್ಟು ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಆ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಕೂಡ ಅಂತಿಮಗೊಳಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿಂದಲೇ ಕೋಲಾರದಿಂದಲೇ ಪ್ರಚಾರವನ್ನು ಶುರು ಮಾಡಿ ಇಲ್ಲಿಂದಲೇ ಮತ್ತೆ ಅಧಿಕಾರಕ್ಕೆ ಏನು ಬರಬೇಕಾದಂಥ ಸಂದರ್ಭದಲ್ಲಿ ಏನೆಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರು ಈಗಾಗಲೇ ಸಾಕಷ್ಟು ಒಂದು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಕೋಲಾರದಲ್ಲಿ ನಡೆಯುವಂತಹ ಜೈ ಭಾರತ್ ಸಮಾವೇಶದಲ್ಲಿ ಅಂದರೆ ಸತ್ಯಮೇವ ಜಯತೆ ಇಲ್ಲಿ ಕೆಲವು
ಕೆಲವೊಂದು ವಿಚಾರಗಳನ್ನ ರಾಹುಲ್ ಗಾಂಧಿಯವರು ತಿಳಿಸುವ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಆ ಮೋದಿ ಹೆಸರಿಗೆ ಸಂಬಂಧಪಟ್ಟಂತೆ ಅವರ ಎಲ್ಲರೂ ಕಳ್ಳರು ಉಪನಾಮ ಮೋದಿ ಎಂಬ ಉಪನಾಮವನ್ನು ಯಾಕೆ ಇಟ್ಕೊಂಡಿರ್ತಾರೆ ಎಂಬ ಹೇಳಿಕೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಒಂದು ಸಂಚಲನ ಮೂಡಿಸಿದೆ. ಹಾಗಾಗಿ ಇಲ್ಲಿಂದಲೇ ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಕೂಡ ಸ್ಪಷ್ಟತೆ ಕೊಡುವ ಸಾಧ್ಯತೆಗಳು ಇದೆ ಪ್ರಭು. ಜೊತೆಗೆ ಕಾಂಗ್ರೆಸ್ನಲ್ಲಿ ಮತ್ತೆ ಕಾಂಗ್ರೆಸ್ ಏನು ಕೋಲಾರದಲ್ಲಿ ಚಿನ್ನದ ನಾಡಿನಲ್ಲಿ ಮತ್ತೆ ಕಾಂಗ್ರೆಸ್ ತನ್ನ ಪ್ರಾಬಲ್ಯ ಸಾಧಿಸಬೇಕು, ಇನ್ನಷ್ಟು ಹೆಚ್ಚು ಸೀಟ್ ಗೆಲ್ಲಬೇಕು ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರು ತೀರ್ಮಾನ ಮಾಡಿರೋದ್ರಿಂದ ಇವತ್ತಿನ ಸಮಾವೇಶ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ವರ್ಕೌಟ್ ಆಗುತ್ತೆ, ಜೊತೆಗೆ ಒಂದು ರೀತಿ ಶಕ್ತಿ ಪ್ರದರ್ಶನ ಇಲ್ಲಿಂದಲೇ ಶುರುವಾಗುತ್ತೆ ಅನ್ನೋದು ಕೂಡ ಆ ಮೇಲ್ನೋಟಕ್ಕೆ ಗೋಚರವಾಗ್ತಿರೋವಂಥದ್ದು. ಅಂದರೆ ಈಗಾಗಲೇ ದಿನಗಡೆ ಕೂಡ ಶುರುವಾಗಿದೆ, ಚುನಾವಣೆಗೆ ದಿನಗಣನೆ ಕೂಡ ಶುರುವಾಗಿದೆ. ಈ ಬೆನ್ನಲ್ಲೇ ಇಲ್ಲಿಂದಲೇ ಪ್ರಚಾರವನ್ನು ಶುರು ಮಾಡಿ ಬೇರೆ ಇತರ ಜಿಲ್ಲೆಗಳಲ್ಲೂ ಕೂಡ ಪ್ರಚಾರಕ್ಕೆ ಒಂದು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ರಾಹುಲ್ ಗಾಂಧಿಯವ್ರನ್ನ ಕರೆಸಿ ಅವರ ಮೂಲಕವೇ ಈ ಎಲೆಕ್ಷನ್ ತಯಾರಿ ಹಾಗೂ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಘೋಷಣೆಗಳನ್ನು ಮಾಡಿಸುವ ಸಾಧ್ಯತೆ ಕೂಡ ಇದೆ. ಅಂದರೆ ಈಗಾಗಲೇ ಕೂಡ ಗ್ಯಾರಂಟಿ ಅಂದರೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವೆಲ್ಲ ಯೋಜನೆಗಳನ್ನು ಜಾರಿಗೆ ಮಾಡ್ತೀವಿ ಅನ್ನೋದು ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಪ್ರಚಾರ ಪಡಿತಾ ಇದ್ದಾರೆ. ಇನ್ನಷ್ಟು ವಿಚಾರಗಳನ್ನು ಅಂದರೆ ಯಾವ್ಯಾವ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ತಯಾರಿ ಮಾಡಬೇಕು ಜಾರಿಗೆ ತರಬೇಕು ಅನ್ನೋದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಂದಲೇ ಘೋಷಣೆ ಮಾಡಿಸುವಂಥ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಪ್ರಭು, ಇವತ್ತಿನ ಕೋಲಾರದ ಒಂದು ಶಕ್ತಿ ಪ್ರದರ್ಶನ ರಾಜ್ಯದಲ್ಲಿ ಸಾಕಷ್ಟು ತಿರುವು ಮೂಡಿಸುತ್ತಾ ಎಂಬ ರಾಜಕೀಯ ಲೆಕ್ಕಾಚಾರಗಳು ಶುರುವಾಗಿದೆ ಪ್ರಭು. ಎಲೆನ್ ಸ್ವಾಮಿ, ಈಗ ಬಿಜೆಪಿ ನಾಯಕರ ಹೈಡ್ರಾಮಾ ನೋಡ್ತಾ ಇದ್ದೀವಿ, ಸಾಲು ಸಾಲು ರಾಜೀನಾಮೆಗಳು, ಅದರ ಬೆನ್ನಲ್ಲೇ ರಾಹುಲ್ ಗಾಂಧಿಯವರ ಭೇಟಿ, ಎಲ್ಲ ಒಂದು ಕಡೆ 23 ಚುನಾವಣೆ ಜೊತೆಗೆ ಆ ಪಕ್ಷಾಂತರ ಪರ್ವ ಕಾಂಗ್ರೆಸ್ ಕಡೆಗೆ ಸೆಳೆಯುವಂಥ ಪ್ರಯತ್ನಗಳು, ಅಂದರೆ ಆಯಾಮದಲ್ಲೇ ನೋಡೋದಾದರೂ ಕೂಡ ಒಂದು ರೀತಿ ಒಲವು ಈ ಕಡೆ ಬರುತ್ತಾ ಸಾಧ್ಯತೆಗಳಿದಾವ ಅಂತೇಳಿ. ಪ್ರಭು, ಈಗಾಗಲೇ ಚುನಾವಣೆ ಕಾವು ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ. ಅಂತಿಮ ಏನು ಅಭ್ಯರ್ಥಿಗಳ ಒಂದು ಪಟ್ಟಿ ಕೂಡ ಬಿಡುಗಡೆ ಆಗಿದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು, ಒಂದು ಕಡೆ JDS ಹಾಗೂ ಇನ್ನೊಂದು ಕಡೆ ಆಡಳಿತ ಪಕ್ಷವಾಗಿರುವಂತಹ BJP ನಾಯಕರು ಕೂಡ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಸಾಕಷ್ಟು ಬಂಡಾಯ ಕೂಡ ಮೂರೂ ಪಕ್ಷದಲ್ಲೂ ಕೂಡ ಇದ್ದಿದೆ. ಅದರಲ್ಲೂ ವಿಶೇಷವಾಗಿ BJP ವಲಯದಲ್ಲಿ ಅಂದರೆ ಹಿರಿಯ ನಾಯಕರನ್ನು ಕಡೆಗಣಿಸಲಾಗಿದೆ ಎಂಬ ವಿಚಾರಕ್ಕೆ ಬಂಡಾಯ ಮತ್ತು ಅಸಮಾಧಾನಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಜೊತೆಗೆ ಈಗ ಇದ್ದಂತಹ ಹಾಲಿ ಶಾಸಕರು ಹಾಗೂ ಟಿಕೆಟ್ ಆಕಾಂಕ್ಷಿಗಳು, ಪ್ರಭಾವಿ ಆಕಾಂಕ್ಷಿಗಳು ಕೂಡ ಟಿಕೆಟ್ ನಿರಾಸೆ ಆಗಿರೋದಕ್ಕೆ ಒಂದು ಕಡೆ ಕಾಂಗ್ರೆಸ್ನತ್ತನೇ ತಮ್ಮ ಚಿತ್ತ ಎಂಬ ಕಡೆ ಕಾಂಗ್ರೆಸ್ ಕಡೆಗೆ ಹೆಚ್ಚು ಒಲವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಿ ಕಾಂಗ್ರೆಸ್ಗೆ ಈಗಾಗಲೇ ಕೂಡ ಬೆಳಗಾವಿಯಲ್ಲಿ ಪ್ರಭಾವಿ ನಾಯಕರಂತಹ ಲಕ್ಷ್ಮಣ ಸವದಿ ಕೂಡ ಅಥಣಿಯಿಂದ ಟಿಕೆಟ್ ಪಡೆದಿರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಒಂದು ದಿನದ ಅಂತರದಲ್ಲಿ ಪಕ್ಷದಿಂದ ಒಂದು ಟಿಕೆಟನ್ನು ಪಡೆದಿದ್ದಾರೆ. ಸಾಕಷ್ಟು ಇನ್ನಷ್ಟು ನಾಯಕರುಗಳು ಕೂಡ ಕಾಂಗ್ರೆಸ್ಗೆ ಬರುವ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಏನು BJPಯ ಹಿರಿಯ ನಾಯಕರಾದಂತಹ ಹಾಗೂ ಮಾಜಿ CM ಆದಂತಹ ಜಗದೀಶ್ ಶೆಟ್ಟರ್ ಅವರನ್ನು ಕೂಡ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡ್ತಾ ಇರುವಂಥದ್ದು, ಅಂದರೆ ಅವರಿಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಜಗದೀಶ್ ಶೆಟ್ಟರ್ ಅಸಮಾಧಾನ ವ್ಯಕ್ತಪಡಿಸುತ್ತಾ ಇದ್ರು. ಅವರ ಸಂಪರ್ಕವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಎಂಬ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಪ್ರಭು. ಥ್ಯಾಂಕ್ ಯು ಎಲೆನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.